ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ. ನಿಮ್ಗೆ ಯಾಕೆ ಬೇಕದು? ಟಿಕಾ ಮಾಡ್ಕೊಂಡು ಹೋಗಲ್ಲ. ಅಲ್ಲ, ನಾನು ಅದೇ ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಮದುವೆ ಆಗೋವರೆಗೂ ಮೋಸ್ಟ್ಲಿ ಮಾಡ್ತಾನೆ ಇರ್ತೀರಲ್ಲ, ಇದ್ರ ಬಗ್ಗೆ ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅವಳು ಹೈದರಾಬಾದಲ್ಲಿ ಶೂಟಿಂಗ್ ಮಾಡಿದಾಗ ನಂಗೆ ಒಬ್ಬನಿಗೆ ಇಲ್ಲಿ ಇಲ್ಲಿ ನನಗೆ ಶೂಟಿಂಗ್ ಇದ್ರೂ ಇರೋಕ್ಕಾಗಲ್ಲ, ಅವಳು ವೀಕ್ಲಿ ಒಂದ್ಸಲ ಓಡ್ಬರ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಯಾವುದೇ ಒಂದು ಸಂದೇಹ ಬೇಕಾಗಿಲ್ಲ. ಇದೇ ಏನಂತಂದರೆ, ಫಾರ್ ಎಕ್ಸಾಂಪಲ್ ಚಾರ್ಲಿಯಲ್ಲೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಂದರೆ, ಸ್ವಲ್ಪ ಕ್ಯಾರೆಕ್ಟರ್ ತುಂಬ ಚಿಕ್ಕದು ಅಂತಲ್ಲ, ಬಟ್ ಇವಾಗ ನಾನು ಮತ್ತು ರಶ್ಮಿಕಾ ಅವ್ರ ಜೊತೆಗೆ ಮಾಡಿದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ನಿಮಗೆ ಫುಲ್ಫಿಲ್ ಆಗಿಲ್ಲ ಅಂತಂದರೆ ಥಿಯೇಟ್ರಿಗೆ ಬಂದು ಡಿಸಪಾಯಿಂಟ್ ಆಗ್ತೀರಾ. ಸೊ ನಾನು ಆಲ್ರೆಡಿ ಇವೆಲ್ಲ ನಾಲ್ಕೈದು ಸಿನಿಮಾ ಇವಾಗ ಸೈನ್ ಮಾಡಿಬಿಟ್ಟಿದ್ದೀನಿ, ಅದ್ರಲ್ಲಿ ಒಂದಂತೂ ಅವಳ ಜೊತೆನೇ ಆಲ್ರೆಡಿ ಫಿಕ್ಸ್ ಆಗಿದೆ. ಬಟ್ ಅದು ಇವಾಗ ಐದು ಸಿನಿಮಾದ ಲಾಸ್ಟ್ ಸಿನಿಮಾ ಅದು. ಅದ್ರ ಮುಂಚೆ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಇವಾಗ ರುಚಿ ಇನ್ನೂ ಬರಿತಾ ಇದ್ದೀವಿ ನಾವು, ಅದ್ರಲ್ಲಿ ಏನಾದರೂ ಪಾತ್ರ ಚೆನ್ನಾಗಿ ಬಂದು ಇದು ರಶ್ಮಿಕಾ ಮಾಡ್ಬೋದು ಅಂತ ಅನ್ಸಿದ್ರೆ ಅದರಲ್ಲಿ ಅದು ಮಾಡೋ ಸಾಧ್ಯತೆ ಇದೆ. ಬಟ್ ಇಬ್ಬರಿಗೂ ಮಾಡಬೇಕು ಮಾಡಬೇಕು ಅಂತ ಆಸೆ. ಬಟ್ ಏನಂತಂದರೆ, ಅದೇ ಮಾಡಿದ್ಮೇಲೆ ಒಂದು ಒಳ್ಳೆ ಸಿನಿಮಾ ಆಗಬೇಕು, ಅದು ಅಂದರೆ ಅವಳಿಗೂ ಅಷ್ಟೇ ಪಾತ್ರ ಇರಬೇಕು ಅದರಲ್ಲಿ. ಬಂದು ಹೋಗಿ ಸಿನಿಮಾ ನೋಡೋಕೆ ಬಂದಾಗ ಸಿನಿಮಾ ಜೊತೆಗೆ ನಮ್ಮಿಬ್ಬರು ಕಾಂಬಿನೇಷನು ಎಲ್ರಿಗೂ ಜನರಿಗೆ ಇಷ್ಟ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಸ್ವಲ್ಪ ಪೋಸ್ಟ್ಪೋನ್ ಆಗ್ತೀವಿ ಅಷ್ಟೇ. ಐ ಥಿಂಕ್ ಅದೇ ನೆಕ್ಸ್ಟ್ ಇಯರ್ ಅಂತ ಪ್ಲ್ಯಾನ್ ಇದೆ ಇವಾಗ. ಬಟ್ ನನ್ನ ಸಿನಿಮಾಗಳ ರಿಲೀಸ್, ಅವಳ ಸಿನಿಮಾಗಳ ರಿಲೀಸ್ ಅದೆಲ್ಲ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವ?